ಿನ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತ್ರೀ ಡೈಮೆನ್ಷನಲ್ ಜಾಮಿಟ್ರಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಇವತ್ತು ಕೂಲಂಕುಷವಾಗಿ ತಿಳ್ಕೊಳ್ತಾ ಹೋಗೋಣ ತ್ರೀ ಡೈಮೆನ್ಷನಲ್ ಜಾಮಿಟ್ರಿ ಅನ್ನೋದು ನಿಮಗೆ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಸಿಲೆಬಸ್ ಅಲ್ಲಿ ಒಳಗೊಂಡಿತ್ತು ಈಗ ನಾವು ಎರಡನ್ನೂ ಸೇರಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡನ್ನೂ ಸೇರಿ ಇಲ್ಲಿ ನಾವು ಸಿನಾಪ್ಸಿಸ್ನ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಡಿಸ್ಟೆನ್ಸ್ ಫಾರ್ಮುಲಾ ಈಗ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಇಲ್ಲಿ ಎಕ್ಸ್ ವೈ ಆ್ಯಂಡ್ ಝೆಡ್ ಆ್ಯಕ್ಸಿಸ್ ತ್ರೀ ಡೈಮೆನ್ಷನ್ ಜಾಮಿಟ್ರೀಲಿ ಈ ಮೂರು ಆಕ್ಸಿಸ್ ಇದೆ ಸಪೋಸ್ ಒಂದು ಲೈನು ಟು ದ ಎಕ್ಸ್ ಆ್ಯಕ್ಸಿಸ್ ಆಲ್ಫಾ ಅನ್ನೋ ಆ್ಯಂಗಲ್ಲು ಟು ದ ವೈ ಆ್ಯಕ್ಸಿಸ್ ಬೀಟಾನೋ ಅನ್ನೋ ಟು ದ ಝೆಡ್ ಆ್ಯಕ್ಸಿಸ್ ಗಾಮಾ ಅಂತ ಆ್ಯಂಗಲ್ನ ಕ್ರಿಯೇಟ್ ಮಾಡಿದ್ರೆ ನಾವು ಇಲ್ಲೊಂದು ಡಿಫೈನ್ ಮಾಡ್ತೀವಿ ಕಾಸ್ ಆಲ್ಫಾ ಅಂತ ಡಿಫೈನ್ ಮಾಡ್ತೀವಿ ದೆನ್ ದಿಸ್ ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗ್ಯಾಮ ಇದನ್ನು ನಾವು ಡೈರೆಕ್ಷನಲ್ ಕೊಸೈನ್ಸ್ ಅಂತ ಕರಿತೀವಿ ಕಾಸ್ ಆಲ್ಫಾನ ಎಲ್ ಅಂತ ಇಂಡಿಕೇಟ್ ಮಾಡ್ತೀವಿ ಕಾಸ್ ಬೀಟಾನ ಎಮ್ ಅಂತ ಇಂಡಿಕೇಟ್ ಮಾಡ್ತೀವಿ ಕಾಸ್ ಗ್ಯಾಮಾನ ಎನ್ ಅಂತ ಇಂಡಿಕೇಟ್ ಮಾಡ್ತೀವಿ ಇಲ್ಲಿ ನಾವು ತಿಳ್ಕೊಬೇಕಾಗಿರೋಂಥ ಮತ್ತೊಂದು ಅಂಶ ಏನಂದರೆ ಕಾಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ಕ್ವೇರ್ ಗ್ಯಾಮ ಟು ಒನ್ ಆಗುತ್ತೆ ಈ ಒಂದು ಇಂಪಾರ್ಟೆಂಟ್ ಪಾಯಿಂಟು ನಾವು ಸಿ ಇ ಟಿಲಿ ಬಹಳಷ್ಟು ಕಡೆ ಇದನ್ನು ನಾವು ಉಪಯೋಗಿಸ್ಕೊತೀವಿ ಅದೇ ರೀತಿ ನಾವು ಇದನ್ನು ಸಿಂಬಲ್ ರೂಪದಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಟ್ಟರೆ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಅದು ಕೂಡ ಆಗುತ್ತೆ ನಾವು ಕಾಸ್ಕ್ವೇರ್ ಆಲ್ಫಾ ಕಾಸ್ಕ್ವೇರ್ ಬೀಟಾ ಕಾಸ್ಕ್ವೇರ್ ಗಾಮನಾರ ಉಪಯೋಗಿಸ್ಕೋಬಹುದು ಅಥವಾ ಎಲ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಮತ್ತು ಎನ್ ಸ್ಕ್ವೇರ್ ಕೂಡ ನಾವು ಉಪಯೋಗಿಸ್ಕೋಬಹುದು ನೀವು ನಿಮ್ಮ ಸೆಕೆಂಡ್ ಇಯರ್ ಪಿ ಯು ಸಿಲೆಬಸ್ಸಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರ ಕೆಲವು ಸಂದರ್ಭದಲ್ಲಿ ನಾವು ಕಾಸ್ನ ಸೈನಿಗೆ ಕನ್ವರ್ಟ್ ಮಾಡಬೇಕಾಗಬಹುದು ಅಥವಾ ಡೈರೆಕ್ಟ್ ಆಗಿ ಕೂಡ ಉಪಯೋಗಿಸ್ಕೋಬಹುದು ಇಲ್ಲಿ ಮತ್ತೊಂದು ಅಂಶ ಸಪೋಸ್ ಒಂದು ಲೈನು ಎಲ್ಲ ಆಕ್ಸಿಸ್ಗೂ ಕೂಡ ಈಕ್ವಲ್ ಆಗಿ ಇನ್ಕ್ಲೈನ್ಡ್ ಆಗಿದ್ದರೆ ಏನಾಗುತ್ತೆ ಅನ್ನೋದು ಇಲ್ಲಿ ಒಂದು ಮುಖ್ಯವಾದ ಅಂಶ ಅದರ ಡೈರೆಕ್ಷನಲ್ ಕೊಸೈನು ಪ್ಲಸ್ ಆರ್ ಮೈನಸ್ ಒನ್ ಬೈ root ತ್ರೀ ಪ್ಲಸ್ ಆರ್ ಮೈನಸ್ ಒನ್ ಬೈ root ತ್ರೀ ಪ್ಲಸ್ ಆರ್ ಮೈನಸ್ ಒನ್ ಬೈ ರೂಟ್ ತ್ರೀ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಲೈನು ಈಕ್ವಲ್ ಆಗಿ ಇನ್ಕ್ಲೈನ್ಡ್ ಆಗಿದ್ದರೆ ಈ ಒಂದು ಅಂಶನ ಗಮನಿಸಬೇಕು ಈಕ್ವಲಿ ಇನ್ಕ್ಲೈನ್ಡ್ ಈಕ್ವಲ್ ಆಗಿ ಇನ್ಕ್ಲೈನ್ಡ್ ಆಗಿದ್ದರೆ ಅದರ ಡೈರೆಕ್ಷನ್ ಕೋರ್ಸೇನು ಪ್ಲಸ್ ಆರ್ ಮೈನಸ್ ಒನ್ ಬೈ ರೂಟ್ ತ್ರೀ ಪ್ಲಸ್ ಆರ್ ಮೈನಸ್ ಒನ್ ಬೈ ತ್ರೀ ಮತ್ತು ಪ್ಲಸ್ ಆರ್ ಮೈನಸ್ ಒನ್ ಬೈ ತ್ರೀ ಮತ್ತೊಂದು ಅಂಶ ए बी सी आर् दि डैरेन रेशियो दे बै रूट आफ् ए स्क्वेयर प्लस बी स्क्वे प्लस सी स्क्वे बी बै रूट आफ् ए स्क्वय प्लस बी स्क्वे प्लस सी बै रूट आफ ए स्क्वेर प्लस बी स्क्वे प्लस सी स्क्वेर आगते the directional cosines of the line which is perpendicular to the lines with direction cosines proportional to 6, 4 minus 4 and minus 6 2 1 is. The options are 2, 3, 6, 2 by 7, 3 by 7, 6 by 7, 2 by 3 ಒನ್ ಟು ಒನ್ ಬೈ ತ್ರೀ ತ್ರೀ ಬೈ ಟು ತ್ರೀ ಈ ಆಪ್ಷನ್ಸ್ ಇದೆ ಮೊದಲಾಗಿ ಇಲ್ಲಿ ಕೊಟ್ಟಿದ್ದಾರೆ ಸಿಕ್ಸ್ ಫೋರ್ ಮೈನಸ್ ಫೋರ್ ಮೈನಸ್ ಸಿಕ್ಸ್ ಟೂ ಒನ್ ಅಂತ ಕೊಟ್ಟಿದ್ದಾರೆ ಈಗ ಎಲ್ ಎಂ ಎನ್ ಅನ್ನೋದನ್ನು ನಾವು ಡೈರೆಕ್ಷನ್ ಕೋಸೇಸ್ ಅಂತ ತಗೊಂಡು ಅದನ್ನು ಉಪಯೋಗಿಸ್ಕೊಂಡು ಇದನ್ನ ಬರ್ಕೊಳ್ಳೋದಾದರೆ ಸಿಕ್ಸ್ ಎಲ್ ಪ್ಲಸ್

-4n = 0 ಅಂತ ತಗೊಂಡಿದೆ ಅದೇ ರೀತಿ -6 2 1 ನ डायरेक्शन 코ಸೈನ್ಸ್ ಮೂಲಕ -6m + 2m + n = 0 ಅಂತ ತಗೊಂಡಿದೆ ಬೈ ಯೂಸಿಂಗ್ ದ ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್ this can be written as l / 12 = m / 18 = ಎನ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಇಲ್ಲಿ ಟ್ವೆಲ್ ಏಯ್ಟೀನ್ ತರ್ಟಿ ಸಿಕ್ಸ್ ಅಂತ ಇದೆ ಎಲ್ಲವನ್ನು ಕೂಡ ಸಿಕ್ಸಿಂದ ನಾನು ಡಿವೈಡ್ ಮಾಡಿದ್ದೀನಿ ಟ್ವೆಲ್ ಬೈ ಸಿಕ್ಸ್ ಏಯ್ ಏಯ್ಟೀನ್ ಬೈ ಸಿಕ್ಸ್ ಅಂದರೆ ಕಾಮನ್ ಫ್ಯಾಕ್ಟನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಎಲ್ ಬೈ ಟು ಎಮ್ ಬೈ ತ್ರೀ ಎನ್ ಬೈ ಸಿಕ್ಸ್ ಅಂತ ಅಂತಾಯ್ತು ಈಗ ನಾನು ಇದನ್ನ ಡೈರೆಕ್ಷನ್ ರೇಷಿಯೋಸಲ್ಲಿ ಬರ್ಕೊತ ಹೋದರೆ ಟು ಡಿವೈಡೆಡ್ ಬೈ ಸ್ಕ್ವೇರ್ ಸ್ಕ್ವೇರು ಟಾಫ್ ನೋಡಿ ಟೂ ತ್ರೀ ಸಿಕ್ಸ್ ಇದೆ ದಿಸ್ ಕ್ಯಾನ್ ಕ್ಯಾನೆ ಟೂ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಸ್ಕ್ವೇರ್ ಕಾಮಾ ತ್ರೀ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಟೂ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಸ್ಕ್ವೇರ್ ಅದೇ ರೀತಿ ಸಿಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಟೂ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಸ್ಕ್ವೇರ್ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಟೂ ಸ್ಕ್ವೇರ್ ಅಂದರೆ ಫೋರ್ ತ್ರೀ ಸ್ಕ್ವೇರ್ ಅಂದರೆ ನೈನ್ ಸಿಕ್ಸ್ ಸ್ಕ್ವೇರ್ ಅಂದರೆ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ನೈನ್ ಪ್ಲಸ್ ಫೋರ್ ಇಟ್ ಈಸ್ ಫಾರ್ಟಿ ನೈನ್ ಸೊ ರೂಟ್ ಫಾರ್ಟಿ ನೈನ್ ಅಂತಂದರೆ ಇಟ್ ಈಸ್ ಸೆವೆನ್ ಎಲ್ಲಾದಲ್ಲೂ ಕೂಡ ಡಿನಾಮಿನೇಟ್ರಲ್ಲಿ ಸೆವೆನ್ ಬರುತ್ತೆ ಟೂ ಬೈ ಸೆವೆನ್ ತ್ರೀ ಬೈ ಸೆವೆನ್ ಸಿಕ್ಸ್ ಬೈ ಸೆವೆನ್ ಸೊ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್